ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಯೋ ಮುಂದಿನ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಸ್ತುತವಾಗಿ ಇಬ್ಬರು ಬಿ ಜೆ ಪಿ ಶಾಸಕರು ಒಬ್ರು ಕಾಂಗ್ರೆಸ್ ಒಬ್ಬರು ಜೆ ಡಿ ಶಾಸಕರು ಜಿಲ್ಲೆಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕಳೆದ ತಿಂಗಳ ಕರ್ನಾಟಕ ಟಿ ವಿ ಸರ್ವೆ ಎರಡು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಅಂತಿತ್ತು ಬಟ್ ಈ ಬಾರಿ ಲೆಕ್ಕಾಚಾರ ಏನು ಏನಾದ್ರು ಚೇಂಜಸ್ ಆಗಿದೆಯಾ ಏನು ಕತೆ ನೋಡೋದಾದ್ರೆ ಮೊದಲನೇ ಕ್ಷೇತ್ರ ಸರ್ ಎಸ್ ಮೊದಲನೇ ಕ್ಷೇತ್ರ ಸುರಪುರ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ ನರಸಿಂಹ ನಾಯಕ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿದ್ರು ಈಗಲ ನೆಕ್ಸ್ಟ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅವರೇ ಅಲ್ಲಿ ಆಸ್ಪಡೆಂಟ್ ಆಗಿದ್ರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ರಾಜುಗೌಡ ಅಂತಲೂ ಅವ್ರನ್ನ ಕರೀತಾರೆ ಫೇಮಸ್ ಆಗಿ ಅವ್ರ ಹೆಸರು ನರಸಿಂಹ ನಾಯಕ ಇಂತ ಹೆಚ್ಚಾಗಿ ರಾಜುಗೌಡ ಅಂತಲೇ ಕರೀತಾರೆ ಸೊ ಇಂದ ರಾಜ ವೆಂಕಟಪ್ಪ ನಾಯಕ ಅವರು ಟಿಕೆಟ್ ಆಗಿ ಆಸ್ಪ್ರೆಂಟ್ ಆಗಿದ್ದಾರೆ ಎಕ್ಸ್ ಎಮ್ ಎಲ್ ಎ ಕೂಡ ಹೌದು ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ರಾಜುಗೌಡ ಇದ್ದರು ಹದಿಮೂರಲ್ಲಿ ವೆಂಕಟಪ್ಪ ನಾಯಕ ಆದರು ಮತ್ತು ಹದಿನೆಂಟಕ್ಕೆ ರಾಜುಗೌಡ ಅವರು ಆಯ್ಕೆ ಆಗಿದ್ದರು ಪಿಯಿಂದ ಸೊ ನಮ್ಮ ಹಿಂದಿನ ಅಕ್ಟೋಬರ್ ಸರ್ವೆ ಪ್ರಕಾರ ಬಿಜೆಪಿ ಅಲ್ಲಿ ಬರುತ್ತೆದ್ದಿತ್ತು ಈಗಲೂ ಕೂಡ ನಮ್ಮ ಈಗಿನ ನವೆಂಬರ್ ಸರ್ವೆಗೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಏನು ಫ್ಯಾಕ್ಟರ್ಶಿಪ್ ಇದು ಎಸ್ ಎಸ್ ಟಿ ಮೀಸಲು ಸಂಬಂಧಪಟ್ಟಂಗೆ ಇದು ಎಸ್ ಟಿ ಮೀಸಲು ಕ್ಷೇತ್ರ ಎಸ್ಟಿ ವಾಲ್ಮೀಕಿ ಜಲಾಂಗಕ್ಕೆ ಒಂದಷ್ಟು ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ಅದನ್ನ ಜನ ಕೂಡ ಒಂದಷ್ಟು ಜನ ಹೇಳ್ತಾರೆ ಕೆಲವರು ಇಲ್ಲ ಇನ್ನೇನೋ ಬೇಕು ಅಂತ ಕೇಳ್ತಾರೆ ಬಟ್ ಆ ಫ್ಯಾಕ್ಟರ್ ಬಂದು ರಾಜು ಗೌಡ ಈ ಹಿಂದೆ ಹೇಗಿತ್ತು ಅದೇ ಟ್ರೆಂಡ್ ಸೆಟ್ ಮಾಡ್ಕೊಂಡವ್ರೆ ಎರಡ್ ಸಾವಿರದ ಎಂಟು ಮಧ್ಯೆ ಎರಡ್ ಸಾವಿರದ ನಾಲ್ಕು ಅವರು ಕನ್ನಡ ನಾಡೋ ಪಕ್ಷದಂತ ಪಾರ್ಟಿ ಎಂಎಲ್ ಎಲ್ ಆಮೇಲೆ ಈ ಎಸ್ ಟಿ ಕೂಡ ಒಂದ್ ಸ್ವಲ್ಪ ಒಂದಷ್ಟು ಸದ್ದು ಮಾಡಿದೆ ಬಿಜೆಪಿಗೆ ಕಳೆದ ತಿಂಗಳಿಗಿಂತ ಈಗ ಒಂದ್ ಸ್ವಲ್ಪ ಎಸ್ಟಿ ಜನಾಂಗ ಇರ್ತಕ್ಕಂಥ ಪ್ರದೇಶದಲ್ಲಿ ಒಂದ್ ಸ್ವಲ್ಪ ವೇವ್ ಸೆಟ್ ಮಾಡ್ತಾ ಇದೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಕುರುಬ ಸಮುದಾಯದವರು ಹೆಚ್ಚಾಗಿದ್ದಾರೆ ಕುರುಬರನ್ನು ಕೂಡ ಇವರು ಎದುರಾಕ್ಳಾರ ರಾಜಗೌಡ ಒಂದ್ ಸ್ವಲ್ಪ ಎಗ್ಲೆಮಲ್ ಕೈ ಹಾಕೊಂಡು ಓಡಾಡ್ಕೊಂಡು ರಾಜಕಾರಣ ಮಾಡೋದು ಬಟ್ ರಾಜ ವೆಂಕಟನಾಪ ವೆಂಕಟಪ್ಪ ನಾಯಕ ಆಗಂತ ಏನು ಡಮಿ ಅಂತನಲ್ಲ ಹ್ಮ್ ವೇಣುಗೋಪಾಲ್ ನಾಯಕ್ ಇವ್ರ ಮಗ ಎಲ್ಲರೂ ಸೇರ್ಕೊಂಡಂಗೆ ಇಲ್ಲಿ ಸಂಘಟನೆ ಮಾಡ್ತಾರೆ ತುಂಬಾ ಟಫ್ ಫೈಟ್ ಇದೆ ಆದ್ರೆ ಬಿಕಾಸ್ ಆಫ್ ಎಸ್ ಟಿ ಮೀಸಲು ಇವೆಲ್ಲ ಲೆಕ್ಕಾಚಾರ ಬರಲಾಗಿ ಕಳೆದ ತಿಂಗಳು ಇವರೇ ಮುರುಪುರದಲ್ಲಿ ಸುರಪುರದಲ್ಲಿ ಮೊನ್ನೆ ಜನಸಂಕಲ್ಪ ಯಾತ್ರೆ ಆಗ್ತಾಯಿತ್ತು ಜೋರಾಗಿ ಮಾಡಿದ್ರು ಎಲ್ಲ ಸಿ ಎಮ್ ಎಲ್ಲ ಬಂದಿದ್ರು ರಾಮ್ಲು ಮೈನ್ ಅಟ್ರಾಕ್ಷನ್ನು ಸೊ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೇವೆ ಸೊ ರಾಜು ಇದಕ್ಕೆ ಏನು ರಾಜುಗೌಡ್ರನ್ನ ಮತ್ತೆ ಆಯ್ಕೆ ಮಾಡಿ ಬಿ ಜೆ ಪಿ ಪರ್ವ ಬಿ ಜೆ ಪಿ ಸರ್ಕಾರ ಎಸ್ ಟಿ ಮತ್ತು ಎಸ್ ಸಿ ಪರವಾಗಿದೆ ನಿಮಗೆ ಮೀಸಲು ಕಾಂಗ್ರೆಸ್ ಕೈಯಲ್ಲಿ ಕೊಡೋಕ್ಕಾಗಿಲ್ಲ ನಾವು ಕೊಟ್ಟಿದ್ದೀವಿ ಸೊ ಮತ್ತೊಮ್ಮೆ ಗೆಲ್ಲಿಸಿ ಅಂತ ಹೇಳ್ತಿದ್ರು ಅಟ್ ದ ಸೇಮ್ ಟೈಮ್ ಕುರುಬರು ಓಟ್ ಅಂದ್ರಲ್ಲ ಸೊ ಬೈರ್ತಿ ಬಸವರಾಜ್ ಕೂಡ ಭಾಷಣ ಮಾಡ್ತಿದ್ರು ಇಲ್ಲಿ ಬೈರ್ತಿ ಬಸ ಭಾಷಣ ಮಾಡಿ ನಮ್ಮ ಸಮುದಾಯದಲ್ಲ ಓಟ್ ಹಾಕಿ ಅಂತ ಸೊ ಅದೆಲ್ಲ ಇವ್ರಿಗೆ ಒಂದಷ್ಟು ಗೇಮ್ ಇದೆ ಇಲ್ಲಿ ಇಲ್ಲಿ ರಾಜು ಗೌಡ ಒಂದು ಶಕ್ತಿ ಬಿಜೆಪಿ ಒಂದು ಶಕ್ತಿ ಎಸ್ ಟಿ ಕಮ್ಯುನಿಟಿ ಒಂದು ಶಕ್ತಿ ಇದು ಫ್ಯಾಕ್ಟರಿ ರಾಜಾ ವೆಂಕಟಪ್ಪ ನಾಯಕ್ ಕೂಡ ಆಲ್ಸೋ ಒಂದು ಚಂತು ಹೌದು ಅವ್ರ ಸಂಘಟನೆ ಆದ್ರೆ ಇವ್ರಿಗೆ ಮೇಲ್ಮಟ್ಟದ ನಾಯಕರು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಆಗ್ತಾ ಇಲ್ಲ ಅವ್ರಿಗೆ ರಾಜಾ ವೆಂಕಟಪ್ಪ ನಾಯಕ್ ಟಫ್ ಇರೋಂತ ಕ್ಷೇತ್ರ ಅವ್ರು ಇಪ್ಪತ್ತೆರಡು ಸಾವಿರ ಹೋಟೆಲ್ ಗೆದ್ದಿದ್ರು ಕೆಲವರೇ ರಾಜುಗೌಡ ಬಟ್ ಈಜಿ ಟಾಸ್ಕ್ ಒಂದ್ ಸ್ವಲ್ಪ ನೋಡ್ಬೇಕು ಈಗ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಹಿಂಗೆ ಇದೆ ಡಿಸೆಂಬರ್ ಆರ್ ಐ ತಿಂಕ್ ಜಾನ್ವರಿ ಡಿಸೆಂಬರ್ ಟೇಕ್ ಆಫ್ ಆಗಲ್ಲ ಇಲ್ಲಿ ಗುಜರಾತ್ ರಿಸಲ್ಟ್ ಬರುತ್ತೆ ಬರುತ್ತೆ ಆಗ್ಲೂ ಇನ್ನು ಬಿಜೆಪಿ ಅವರು ತೇಲ್ತಿರ್ತಾರೆ ಹಂಗೆ ಹಾಗಾಗಿ ಜಾನ್ವರಿ ಫೆಬ್ರವರಿ ನಂತರ ಒಂದು ಐ ತಿಂಕ್ ಒಂದ್ ಸ್ವಲ್ಪ ಲಿಟಲ್ ಬಟ್ ಅಂತ ಅನ್ಸುತ್ತೆ ಎಸ್ ಮುಂದಿನ ಕ್ಷೇತ್ರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ